ನಮಸ್ಕಾರ. ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ವಿಟಮಿನ್ ಕೊರತೆ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಸಾಕಷ್ಟು ವೈದ್ಯರುಗಳು ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ ಬನ್ನಿ, ಬಹುಶಃ ಇದರ ಒಂದು ಕೊರತೆಯಿಂದ ನಿಮ್ಗೆ ಆರೋಗ್ಯದ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳ್ತಾರೆ. 10 ಜನರಲ್ಲಿ 8 ಜನರಿಗೆ ಸರಿಸುಮಾರು ಈ ಒಂದು ವಿಟಮಿನ್ನ ಕೊರತೆ ಎದುರಾಗ್ತಾ ಇದೆ. ಯಾವ್ದು ಅಂತಿದ್ರೆ ಅದೇ ವಿಟಮಿನ್ B12 ಡೆಫಿಷಿಯನ್ಸಿ. ಇದು ಕೆಲವರು ಹೇಳ್ತಾರೆ ಇದು ಬರೀ ಮಾಂಸಾಹಾರದಲ್ಲಿ ಸಿಗುವಂಥದ್ದು, ಸಸ್ಯಾಹಾರದಲ್ಲಿ ಇದು ಸಿಗೋದಿಲ್ಲ ಅನ್ನೋದು. ಇನ್ನು ಕೆಲವರು ಸಹ ನಾನು ಮಾಂಸಾಹಾರವನ್ನು ಸೇವನೆ ಮಾಡಿದ್ರು ಸಹ ನನಗೆ ವಿಟಮಿನ್ B12ನ ಕೊರತೆ ಎದುರಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ, ಈ ವಿಟಮಿನ್ B12 ನಿಜವಾಗ್ಲೂ ನಮ್ಮ ಶರೀರಕ್ಕೆ ಬೇಕಾದರೆ ಇದರ ಕಾರ್ಯ ಏನು, ಕಡಿಮೆ ಆದರೆ ಯಾವ ರೀತಿಯಾದಂಥ ಲಕ್ಷಣ ಎದುರಾಗುತ್ತೆ, ಮನೆಯಲ್ಲೇ ಯಾವ ರೀತಿಯಾಗಿ ತಮ್ಮ ಆಹಾರದಲ್ಲಿ ತಾವು ವಿಟಮಿನ್ B12 ಕೊರತೆನ ನಿವಾರಿಸ್ಕೋಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ವಿಟಮಿನ್ B12 ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋದಿಲ್ಲ, ಅಂದರೆ ನಮ್ಮ ದೇಹ ಅದನ್ನು ಉತ್ಪಾದಿಸೋದಿಲ್ಲ. ಇದರ ಅನೇಕ 12-13 ವಿಟಮಿನ್ಗಳನ್ನ ನಮ್ಮ ದೇಹ ಉತ್ಪಾದನೆ ಮಾಡೋದಿಲ್ಲ, ಅದನ್ನ ನಾವು ಹೊರಗಿನಿಂದ ಪಡ್ಕೋಬೇಕಾಗತ್ತೆ. ಈ ವಿಟಮಿನ್ B12 ಹೊರಗಿನಿಂದ ಪಡ್ಕೋಬೇಕಂದಾಗ ಅದು ಪಡ್ಕೊಂಡ್ರೆ ಅದರ ಕಾರ್ಯ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕೆಂಪು ರಕ್ತ ಕಣಗಳನ್ನ ಉತ್ಪತ್ತಿ ಮಾಡುವಂಥದ್ದು, ಡಿ ಎನ್ ಎ ಅದನ್ನು ಸಿಂಥಸಿಸ್ ಮಾಡುವಂಥದ್ದು, ಮೆದುಳಿನ ಕಾರ್ಯಕ್ಕೆ, ನರಗಳ ಕಾರ್ಯಕ್ಕೆ ಅಥವಾ ನರಗಳಿಗೆ ಒಂದು ದೃಢತೆಯನ್ನು ಕೊಡಲಿಕ್ಕೆ ಈ ವಿಟಮಿನ್ B12 ನಮ್ಮ ದೇಹಕ್ಕೆ ಬೇಕೇ ಬೇಕು. ಆಮೇಲೆ ಜೀರ್ಣಾಂಗ ವ್ಯವಸ್ಥೆನೂ ಚೆನ್ನಾಗಿರ್ಬೇಕಂದ್ರೆ ಈ ವಿಟಮಿನ್ B12 ಬೇಕು. ಈಗ ಈ ವಿಟಮಿನ್ B12 ಕೊರತೆ ಉಂಟಾಗಿದೆ ಅಂದ್ರೆ ಲಕ್ಷಣಗಳು ಯಾವ ಥರ ಬರ್ತವೆ, ಇದ್ರ ಕಾರ್ಯ ತಿಳ್ಕೊಂಡ್ರಿ. ಮೊದಲನೇದೇ ಬಂದ್ಬಿಟ್ಟು ಮರುವು ಅಂತಾರೆ, ಕಿವಿಲ್ ಸೌಂಡ್ ಬರ್ತಾ ಇದೆ ಅಂತಾರೆ, ಕೈಕಾಲು ಜುಮ್ಮೆನಿಸುವಿಕೆ, ಕೈಗಾಲು ಮರುಗಟ್ಟುವಿಕೆ, ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ, ತೂಕ ಕಡಿಮೆ ಆಗುವಂಥದ್ದು, ಸುಸ್ತು, ವಿಪರೀತ ಸುಸ್ತು. ಆಗ ನಾನೊಬ್ರು ಪೇಷಂಟ್ ಬಂದು ಹೇಳಿದ್ರೆ, ಸರ್ ನನ್ನ ಸಂಬಂಧಿಕರು ಮೊನ್ನೆ ಒಂದು ನಾನು ಫಂಕ್ಷನ್ಗೆ ಹೋಗಿದ್ದೆ, ಸಮಾರಂಭಕ್ಕೆ ಹೋಗಿದ್ದೆ, ಅಲ್ಲಿ ನಾನು ಫೋನಲ್ಲಿ ಮಾತಾಡ್ಕೊಂಡು ಒಂದು 2-3 ಹೆಜ್ಜೆ ಹೋದಾಗಲೇ ಜಾಸ್ತಿ ಎದುರುಸ್ರು ಬರ್ತಾ ಇತ್ತು, ಅಂದರೆ ಉಸಿರೇಳ್ಕೊತಾ ಇದ್ದೆ ಅಂತ. ಬೇಗ ಸುಸ್ತಾಗ್ತಾರೆ, ತಲೆ ಸುತ್ತು ಬರೋವಂಥದ್ದು, ಕೆಲವು ಮೈಗ್ರೇನ್ ಅಟ್ಯಾಕ್ ಬರೋವಂಥದ್ದು, ಉಳಿ ತೇಗು, ಎದೆ ಉರಿ, ಇದಲ್ಲದೆ ಅತಿ ಹೆಚ್ಚಾಗಿ ಬಂದ್ಬಿಟ್ಟು ಈ ಒಂದು ನರಗಳ ಒಂದು ದೌರ್ಬಲ್ಯತೆ ಪುರುಷರಲ್ಲಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ, ಈ ಥರ ಸಮಸ್ಯೆಗಳು ಎದುರಾಗತ್ತೆ. ಈ ಥರ ಲಕ್ಷಣಗಳು ಕಂಡು ಬಂದಲ್ಲಿ ವಿಟಮಿನ್ B12 ಕೊರತೆ ಇರ್ಬೋದು ಅಂತ ತಾವು ಒಂದು ಸಂಶಯನ ಇದು ಮಾಡ್ಕೋಬೋದು. ಲಕ್ಷಣ ಆಯಿತು, ಈಗ ವಿಟಮಿನ್ B12 ಹೇಗೆ ಪಡ್ಕೋಬೇಕು, ಯಾವ್ಯಾವ ಆಹಾರದಲ್ಲಿ ಸಿಗುತ್ತೆ. ಈಗ ಮಾಂಸಾಹಾರಿಗಳಲ್ಲೂ ಸಾಕಷ್ಟು ಜನ, ನಾನು ಹೇಳಿದೆ ಕಾರ್ಯಕ್ರಮದ ಮೊದಲಲ್ಲಿ ನಾವು ನಾನ್ ವೆಜ್ ತಿಂತಾ ಇದ್ರೆ ನಮ್ಗೆ ವಿಟಮಿನ್ B12 ಸಿಗ್ತಾ ಇಲ್ಲ ಅನ್ನೋದು. ನೋಡಿ, ನಮ್ಮ ದೇಹದಲ್ಲಿ ವಿಟಮಿನ್ B12 ಇರ್ಕೊಳ್ಳೋಂಥ ಒಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತೀವಿ, ಅದು ಸಣ್ಣ ಕರುಳು. ಬಹುಮುಖ್ಯವಾಗಿ ವಿಟಮಿನ್ B12 ಹೀರಲ್ಪಡೋದು ಸಣ್ಣ ಕರಳಿನ ಕೊನೆಯ ಭಾಗ, ಅಲ್ಲಿಂದ ಹೀರಲ್ಪಟ್ಟು ಯಕೃತ್ತು, ಲಿವರಲ್ಲಿ ಬಂದು ಶೇಖರಣೆ ಆಗುತ್ತೆ. ಸರಿ ಸುಮಾರು 1 ಗ್ರಾಮ್ನಷ್ಟು ವಿಟಮಿನ್ B12 ಲಿವರ್ ಶೇಖರಣೆ ಮಾಡಿ ಇಟ್ಕೊಳ್ಳುತ್ತೆ. ಯಾವಾಗ ಯಾವಾಗ ಕೆಂಪು ರಕ್ತ ಕಣಗಳು ಉತ್ಪತ್ತಿ ಮಾಡಬೇಕು ಆವಾಗ ಅದು ಬಿಡುಗಡೆಗೊಳಿಸುತ್ತೆ ರಕ್ತದಕ್ಕೆ. ಆಗಲೇ ಹೇಳಿದ್ನಲ್ಲ, ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ತವೆ ವಿಟಮಿನ್ B12 ಕಡಿಮೆ ಇಲ್ಲ ಅಂದ್ರೆ, ಅದಾದಾಗ ಏನಾಗುತ್ತೆ, ಅನಿಮಿಯಾ ಆಗುತ್ತೆ, ರಕ್ತಹೀನತೆ ಉಂಟಾಗುತ್ತೆ. ಈಗ ಕೆಲವು ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ವಿಟಮಿನ್ B12 ಕಡಿಮೆ ಆಗುತ್ತೆ. ನಾ ಹೇಳ್ದಂಗೆ ಆಮಾಶಯ ಹೊಟ್ಟೆ ಭಾಗದಿಂದ ಪ್ರಾರಂಭ ಆಗಿ ಸಣ್ಣ ಕರುಳಿನ ಕೊನೆಯ ಭಾಗದಲ್ಲಿ ಇದು ಹೀರಲ್ಪಡುತ್ತೆ. ಗ್ಯಾಸ್ಟ್ರೈಟಿಸ್ ಇದ್ರೆ, ಊಟಕ್ಕೆ ಮುಂಚೆ ತಗೊಳ್ಳೋಂಥ ಮಾತ್ರೆಗಳು ಗ್ಯಾಸ್ಟ್ರಿಕ್ ಮಾತ್ರೆಗಳಿಂದ, ಸಕ್ಕರೆ ಕಾಯಿಲೆಗೆ ತಗೊಳ್ಳೋಂಥ ಮೆಟ್ಫಾರ್ಮಿನ್ ಮಾತ್ರೆಗಳಿಂದ, ಮದ್ಯಪಾನದಿಂದ, ಧೂಮಪಾನದಿಂದ, ಅತಿ ಹೆಚ್ಚಾಗಿ ಚಾ ಕಾಫಿ, ಎಣ್ಣೆಲಿ ಕರೆದಿರೋ ಪದಾರ್ಥಗಳು, ಖಾರ ಪದಾರ್ಥಗಳನ್ನ ತಗೊಳ್ಳೋದ್ರಿಂದ ವಿಟಮಿನ್ B12 ದೇಹಕ್ಕೆ ಹೀರಲ್ಪಡೋದಿಲ್ಲ. ಹಾಗಾಗಿ ಈ ಒಂದು ಅಭ್ಯಾಸಗಳು ಊಟದಲ್ಲಿದ್ದಲ್ಲಿ ಅದನ್ನು ತಕ್ಷಣವೇ ತಾವು ಬಿಡಬೇಕು. ಈ ಮಾತ್ರೆಗಳು ತಗೊಂಡ ತಕ್ಷಣವೇ ಅದರಿಂದ ಹೊರಗೆ ಬನ್ನಿ. ನೈಸರ್ಗಿಕವಾಗಿರುವಂಥ ಆಯುರ್ವೇದ ಔಷಧಗಳಿವೆ, ಅದನ್ನು ತಾವು ಪ್ರಾರಂಭ ಮಾಡಬಹುದು. ಈಗ ಆಹಾರದಲ್ಲಿ ಪಡ್ಕೊಳ್ಳುವಂಥದ್ದು ಏನು, ನಮ್ಮ ದಿನಕ್ಕೆ ಎಷ್ಟು ಬೇಕು ವಿಟಮಿನ್ B12 ನಮ್ಮ ಶರೀರಕ್ಕೆ, 2.4 μg ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇಕಾಗಿರುವಂಥದ್ದು. ಗರ್ಭಿಣಿಯರಿಗೆ ಒಂದು ಸ್ವಲ್ಪ ಹೆಚ್ಚು ಬೇಕು, ಯಾಕಂದ್ರೆ ಮಗುವಿನ ಬೆಳವಣಿಗೆ ಆಗ್ಬೇಕಲ್ಲ. ಈಗ ನಾವೀಗ ಸಾಮಾನ್ಯ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ, ಈಗ ಒಂದು ತಾಯಿ ಮಗುವಿನ ಬಗ್ಗೆ ಸಾಕಷ್ಟು ಕಾಳಜಿ ಇರುತ್ತೆ. ಆ ತಾಯಿಗೆ ವಿಟಮಿನ್ B12 ಕೊರತೆ ಎದುರಾದಾಗ ಮಗುವಿನ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ವೀಕ್ಷಕರೇ, ಇದು ಬಹಳ ಗಂಭೀರವಾಗಿ ತಾವು ಕೇಳಿಸ್ಕೋಬೇಕು.
ಮಗುವಿನ ಬೆಳವಣಿಗೆ ಬಹುಮುಖ್ಯವಾಗಿ ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ವಿಟಮಿನ್ ಬಿ 12 ತಾಯಿಯಲ್ಲಿ ಕಡಿಮೆ ಇದ್ದಲ್ಲಿ. ಹಾಗಾಗಿ ಸರಿಯಾದ ಸಂಖ್ಯೆ ಏನು? 200 to 900 ಪಿಕೋಗ್ರಾಮ್ ಪರ್ ಮಿಲಿಲೀಟರ್ ಅನ್ನೋದು ಒಂದು ನಾರ್ಮಲ್ ವ್ಯಾಲ್ಯೂ. 300 ಕೆಳಗೆ ಬಂದಾಗ ಇದ್ರ ಕೊರತೆ ಅಂತ ತಾವು ತಿಳ್ಕೋಬೇಕು. 300 ಮೇಲಿದ್ದಲ್ಲಿ ಇದು ಸರಿಯಾದ ಪ್ರಮಾಣದಲ್ಲಿದೆ. ಕೆಲವರಿಗೆ ಇದು ಈ ವಿಟಮಿನ್ ಬಿಟ್ಟು ಕೆಲವು ಟೈಮ್ ಆಟಾಡಿಸುತ್ತೆ, ರಕ್ತ ಪರೀಕ್ಷೆಯಲ್ಲಿ ಸಾಮಾನ್ಯವಾದಂಥ ಒಂದು ವ್ಯಾಲ್ಯೂ ಬರುತ್ತೆ, ಆದರೆ ವಿಟಮಿನ್ ಬಿಟ್ಟು ಕೊರತೆ ಇರುವಂಥ ಎಲ್ಲ ಲಕ್ಷಣಗಳಿರ್ತವೆ. ಹಾಗೆ ತಾವೇನು ಮಾಡಬೇಕು, ಹೋಮೋಸಿಸ್ಟೇನ್ ಅಂತ ಒಂದು ರಕ್ತ ಪರೀಕ್ಷೆ ಇರ್ತದೆ, ಅದನ್ನು ಮಾಡಿಸ್ಬೇಕು. ಅದು ಸರಿಯಾಗಿದ್ದಲ್ಲಿ ವಿಟಮಿನ್ ಬಿ 12 ಕೊರತೆ ಇಲ್ಲ ಅನ್ಕೊಬೇಕು, ಅದು ಕಡಿಮೆ ಇದ್ದಲ್ಲಿ ವಿಟಮಿನ್ ಬಿ 12 ಕೊರತೆ ಅಂತ ತಾವು ದೃಢಪಡಿಸ್ಕೋಬೇಕು. ಇದಿಷ್ಟು ವಿಟಮಿನ್ ಬಿ 12 ಎಷ್ಟು ಬೇಕು, ಕಡಿಮೆ ಆದರೆ ಏನೇನಾಗುತ್ತೆ. ಈಗ ಈ 2.4 ಮೈಕ್ರೋಗ್ರಾಮಲ್ಲಿ ಬೇಕಾದ್ರೆ ಪಡ್ಕೊಳ್ಳೋದು ಹೇಗೆ? ಮೊದಲನೇದಾಗಿ ಸಸ್ಯಾಹಾರಿಗಳಿಗೆ ನಾನು ತಿಳಿಸ್ಕೊಡ್ತೀನಿ. ಸಸ್ಯಾಹಾರಿಗಳಲ್ಲಿ ದಿನಕ್ಕೆ 2 ಕಪ್ ಹಾಲು ಸಾಕು, 1 ಕಪ್ ಮೊಸರು, ಇದರ ಜೊತೆಯಲ್ಲಿ ಡ್ರೈ ಫ್ರೂಟ್ಸ್ 1 ಬೌಲ್ ಡ್ರೈ ಫ್ರೂಟ್ಸ್, ಇದಲ್ಲದೆ ಸೋಯಾ ಪ್ರಾಡಕ್ಟ್ಸ್ಗಳನ್ನ ತಗೋಬೇಕು, ಪನ್ನೀರನ್ನು ತಗೋಬೇಕು, ಬೆಣ್ಣೆಯನ್ನು ತಗೋಬೇಕು, ಹೆಚ್ಚಾಗಿ ಹಾಲಿನ ಉತ್ಪನ್ನಗಳನ್ನ ಸೇವನೆ ಮಾಡಬೇಕು, ತುಪ್ಪ ಇರ್ಬೋದು ಇದೆಲ್ಲ. ಇದರಿಂದ ವಿಟಮಿನ್ ಬಿ 12 ನಿಮ್ಮ ದೇಹಕ್ಕೆ ಸಹಜವಾಗಿ ಸಿಗುತ್ತೆ, ಏನೋ ಒಂದು ವ್ಯಾಲ್ಯೂ ಇದೆ. ಇದಲ್ಲದೆ ಮಶ್ರೂಮಿಂದ ತಾವು ಪಡ್ಕೋಬಹುದು ಬಿ 12 ಅನ್ನು, ತೋಫು ಅಂತ ಒಂದು ಬರುತ್ತೆ, ಅದನ್ನ ಒಂದು ತಾವು ಬಳಸ್ಬೋದು ಸಸ್ಯಾಹಾರಿಗಳು, ಅದೊಂದು ಪ್ರಿಪ್ರೇಷನ್. ಮಾಂಸಾಹಾರಿಗಳಲ್ಲಿ ಏನಾಗುತ್ತೆ, ನಾನು ಮಾಂಸಾಹಾರ ತಿಂದರೂ ಹೀರ್ಕೋತಾ ಇಲ್ಲ ಅಂದಾಗ ಬಹುಮುಖ್ಯವಾಗಿ ಮಾಂಸದಲ್ಲಿ ನಿಮಗೆ ಸಿಗುವಂಥದ್ದು ಲಿವರಲ್ಲಿ, ಪ್ರಾಣಿಗಳ ಲಿವರ್ನಲ್ಲಿ, ಅಂದರೆ ಯಾವ ಲಿವರು, ಮಟನ್ ಲಿವರಲ್ಲಿ, ಚಿಕನ್ ಲಿವರಲ್ಲಿ, ಮೊಟ್ಟೆಯಲ್ಲಿ, ಹಾಲಿನಲ್ಲಿ, ಕೆಲವು ಬಾರಿ ಮೀನಿನ ಒಂದು ಖಾದ್ಯಗಳು, ಅದರಲ್ಲಿ ನಿಮಗೆ ವಿಟಮಿನ್ ಬಿ 12 ಹೇರಳವಾಗಿ ಸಿಗುತ್ತೆ. ಸೊ ಎಷ್ಟು ತಗೋಬೇಕಾಗತ್ತೆ, ಈಗ ಮಾಂಸಾಹಾರಿಗಳಂದಾಗ ವಾರಕ್ಕೆ 1-3 ಬಾರಿ ಲಿವರನ್ನು ತಾವು ಸೇವನೆ ಮಾಡಬೇಕು, ಅದರ ಜೊತೆ ದಿನಕ್ಕೆ 2 ಮೊಟ್ಟೆ, 1 ಲೋಟ ಹಾಲು, ಇದನ್ನು ತಗೊಳ್ತಾ ಬಂದರೆ ನಿಮ್ಮ ದೈನಂದಿನ ದಿನಕ್ಕೆ ಏನು ಬೇಕಾಗಿದೆ ವಿಟಮಿನ್ ಬಿ 12 ನಿಮಗೆ ಸಿಕ್ಬಿಡುತ್ತೆ. ನೀವು ಯಾವುದ್ಯಾವುದೋ ಮಾತ್ರೆಗಳು ಇಂಜೆಕ್ಷನ್ ತಗೊಂಡು ತಮ್ಮ ದೇಹನ ಕೆಡಿಸ್ಕೊಳ್ಳೋ ಬದಲು ನೈಸರ್ಗಿಕವಾಗಿರುವಂಥ ಈ ಒಂದು ಆಹಾರ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಬಿ 12 ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಇದನ್ನು ನಿರಂತರವಾಗಿ 1-3 ತಿಂಗಳು ಮಾಡ್ತಾ ಬರಬೇಕು, 1 ವಾರ 10 ದಿನ ಮಾಡಿ ಸುಮ್ಮನೆ ಆಗಬೇಡಿ. ಲಿವರಲ್ಲಿ ಒಮ್ಮೆ ಶೇಖರಣೆ ಆದರೆ 1 ಗ್ರಾಮ್ನಷ್ಟು ಸರಿಸುಮಾರು 4-5 ವರ್ಷದವರೆಗೂ ನಿಮಗೆ ವಿಟಮಿನ್ ಬಿ 12ನ ಕೊರತೆ ಎದುರಾಗೋದಿಲ್ಲ. ಸೊ ಇದಿಷ್ಟು ವಿಟಮಿನ್ ಬಿ 12 ಬಗ್ಗೆ ನಾನು ಈ ಸಂಚಿಕೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಬಹುಶಃ ನಿಮಗೆ ವಿಟಮಿನ್ ಬಿ 12 ಬಗ್ಗೆ ಬೇಕಾಗಿರುವಂಥ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ. ಆ ಸಂಚಿಕೆನ ವೀಕ್ಷಿಸಬೇಕಾದ್ರೆ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ವೀಕ್ಷಕರೇ.